ಅನ್ಕೊಳ್ಳೋದು. ನೀವ್ ಹೇಳ್ತಾ ಇರೋದು ನಿಜ ರೀ, ಆದ್ರೆ ಅವ್ರು ಕೇಳ್ತಾ ಇರೋದೆಲ್ಲ ಆಡಂಬರಕ್ಕೋಸ್ಕರ, ಅದ್ರಲ್ಲಿ ಒಂದಾದ್ರೂ ಅವಶ್ಯಕತೆ ಇರೋದು. ನಿನಗ್ ನನಗಿಂತ ಮುಂಚೆ ಇನ್ನೊಂದ್ ಸಂಬಂಧ ಬಂದಿತ್ತಲ್ವಾ, ಬಿಷ್ಣು ವರ್ಧನ್ ತರ, ಅವನ್ ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ಸಿಕ್ಕಪಟ್ಟೆ ವರದಕ್ಷಿಣೆ ಕೇಳ್ದ. ನಾವ್ ಬಿಟ್ಟು ಸಿಕ್ಕದ್ರಿಂದ ಗಟ್ಟಿ ತಾಳಿ ಕಟ್ಸ್ಕೊಂಡ್ಬಿಟ್ಟೆನ. ನೀನ್ ಕಮ್ಮಿನ ಎದ್ರ ಮನೆ ಮೀನಂಗೆ ಲೈಟ್ ಹೊಡಿತಾ ಇದ್ದಿದ್ದು. ಆ ವಿಷಯ ಎಲ್ಲ ಬೇಕಾ, ಈಗ ಹೋಗ್ಲಿ ಬಿಡು. ಈ ವಿಷಯ ನೀ ವಿಷಯ ಅದೆಲ್ಲ ಕೇಳು. ನಮ್ ರಾಧಿಕಾ ಮೇಡಮ್ ನಿಮಿಬ್ರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳು. ನಾನ್ ಅದಕ್ಕೆ ನಮ್ದು ಪಕ್ಕ ಅರೇಂಜ್ ಮ್ಯಾರೇಜ್ ಅಂದೆ. ಅದಕ್ಕೆ ಅವರು ಅರೇಂಜ್ ಮ್ಯಾರೇಜ್ ಲವ್ ಇರಲ್ಲ ಅನ್ಬಿಡೋದಾ? ನಾನು ಅವ್ರಿಗೆ ಹೇಳ್ದಕ್ಕೆ ನಮ್ದು ಅರೇಂಜ್ ಮ್ಯಾರೇಜ್ ಆದ್ರೂ ಲವ್ ಮ್ಯಾರೇಜ್ ಅವ್ರಿಗಿಂತ ರೊಮ್ಯಾಂಟಿಕ್ ಆಗಿದ್ದೀವಿ. ಚಿನ್ನ ಬಂಗಾರ ಇಲ್ಲಿ ಏನು ಹೇಳಿಲ್ಲ ಕಣೆ, ನಾವು ಎಷ್ಟು ಡೀಟೇಲ್ ಆಗಿ ಲವ್ ಮಾಡ್ತೀವಿ. ತಲೆ ತಣ್ಣ ಮಾಡ್ಕೊಂಡು ಮೈ ಬಿಸಿ ಮಾಡ್ಕೊಳ ಅನ್ಕೊಂಡ್ರೆ ನಮ್ಗೆ ತೊಂಬೆ ಗತಿ ಆಗೋಯ್ತಲ್ಲಪ್ಪ ಭಗವಂತ ದೇವರೇ. ಅವಳ ಹತ್ರ ಹೇಳೋ ಅವಶ್ಯಕತೆ ಏನಿತ್ತು ಅಷ್ಟೊಂದ್ ಸಲ್ಗೆನಾ? ಅಯ್ಯೋ ಆತರ ಎಲ್ಲ ಏನು ಇಲ್ಲ ರುಕು. ನೀವ್ ಅವಳ ಮನೆಗ್ ಹೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲ್ಸ ಅಡಿಗೆ ಕೆಲ್ಸ ಎಲ್ಲ ಮಾಡ್ತೀರಾ? ಛೀ, ಆ ಕೆಲ್ಸ ಎಲ್ಲ ನಾನ್ಯಾಕ್ ಮಾಡ್ಲಿ? ಜಿ ಎಂ ಪೋಸ್ಟ್ ಟೆಸ್ಟ್ ಒಂದು ಏನ್ ಅನ್ಕೊಂಡಿದ್ಯಾ? ತುಂಬಾ ಅಫಿಷಿಯಲ್ ಆಗಿರುತ್ತೆ. ಅಂದ್ರೆ ಆ ಟೆಸ್ಟ್ ನೆಲ್ಲ ಮನೇಲೆ ಇಟ್ಕೋಬೇಕಾ? ಇದು ತುಂಬಾ ಪರ್ಸನಲ್ ವಿಷಯ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅದಕ್ಕೆ ಮನೇಲಿ ಇಟ್ಕೊಂಡಿದ್ರು. ಸಾರಿ ಕಣೆ, ಇನ್ಮೇಲೆ ಫ್ಯಾಮಿಲಿ ವಿಷಯ ಯಾರ ಹತ್ರನು ಡಿಸ್ಕಸ್ ಮಾಡಲ್ಲ. ಪ್ರಾಮಿಸ್. ದಿನಾ ನೀವು ಅವಳನ್ನ ಹೊಗಳ್ತಾ ಇದ್ರೆ ನನ್ಗ ಅದಿಷ್ಟಾನೇ ಆಗಲ್ಲ. ಆಹಾ, ನನ್ನ ಹೆಂಡತಿಗೆ ಹೊಟ್ಟೆ ಕಿಚ್ಚುತ್ತಾನೆ. ಅಮ್ಮು ಚಿನ್ನ, ಸಾರಿ ಸಾರಿ. ಮುಟ್ಟನಾ ಮತ್ತೆ ಏನ್ ಮಾಡ್ಬೇಕು? ಆಯಿಲ್ ಚೇಂಜ್. ನಿಜವಾದ ಗೇಮ್ ಶುರು ಆಗ್ತಿರೋದೆ. ತನ್ನ ಒಂಟಿ ಹೆಣ್ಮಗಳನ್ನ ರೇಪ್ ಮಾಡಿ ಬಾಗಿ ಬರ್ದಿಟ್ಟಿದ್ದೀನಿ ಮೇಡಮ್. ಇದೆಲ್ಲ ಸುಳ್ಳು, ನಾ ಏನು ಮಾಡಿಲ್ಲ. ಒಂದ್ ಕರ್ಮೆ ಬಿಟ್ಟಿದೆ. ಸದ್ಯಕ್ಕೆ ರೇಪ್ ಕೇಸ್ ಸಾಕು ಬಿಡಿ, ಇನ್ನು ಬಾಲ ಬಿಚ್ಚಿದ್ರೆ ಮತ್ತೆ ಕಾಲ್ ಮಾಡ್ತೀನಿ. ಇದನ್ನ ಯಾಕಂದ್ರೆ ನನ್ನಂತ ಅಮ್ಮ ಯಾಕಂದ್ರೆ ನಿನ್ ಬಿಟ್ಟು ಯಾವ್ದಾರ ಸಿನಿಮಾನ ಪಾರ್ಟಿನ ತೆಲಗಾದ್ರೂ ಹೋಗಿದ್ದೀನಾ? ಮತ್ತೆ ಅವ್ರ ಜೊತೆ ಲವ್.